ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 8 ಸೆಪ್ಟೆಂಬರ್ 2022 ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್ ಪ್ರೊಪೆಲ್ಲಿಂಗ್ ಎಕ್ಸ್ಪೋರ್ಟ್ಸ್ ದ ದೇಶ್ ವೇ. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂಥದ್ದು ಬಹುಮುಖ್ಯವಾಗಿ DESH ದೇಶ್ ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ. 2022 ಮತ್ತು 23 ಬಜೆಟ್ನ ಸಂದರ್ಭದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅವರು ಡೆವಲಪ್ಮೆಂಟ್ ಆಫ್ ಎಂಟರ್ಪ್ರೈಸ್ ಆ್ಯಂಡ್ ಸರ್ವಿಸ್ ಹಬ್ ಅನ್ನುವಂತಹ ಒಂದು ಸ್ಕೀಮ್ನ ಬಗ್ಗೆ ಮಾತಾಡಿದರು. ಡೆವಲಪ್ಮೆಂಟ್ ಆಫ್ ಎಂಟರ್ಪ್ರೈಸ್ ಆಫ್ ಸರ್ವಿಸ್ ಹಬ್. ಸೊ ಈ ಒಂದು ದೇಶ್ ಕಾರ್ಯಕ್ರಮವನ್ನು ಬಹುಮುಖ್ಯವಾಗಿ ತರ್ತಾ ಇರುವಂಥದ್ದು ಸ್ಪೆಷಲ್ ಎಕನಾಮಿಕ್ ಝೋನ್ನ ಆಲ್ಟರ್ನೇಟಿವ್ ಆಗಿ. ಸೊ ದೇಶದಲ್ಲಿ ಇನ್ಮೇಲೆ SEZ-ಗಳನ್ನು ತರುವಂತಹದ್ದನ್ನು ಹಿಂದಿಕ್ಕಿ ಇನ್ಮೇಲೆ ದೇಶ್ ಅನ್ನುವಂತಹ ಡೆವಲಪ್ಮೆಂಟ್ ಆಫ್ ಎಂಟರ್ಪ್ರೈಸ್ ಆ್ಯಂಡ್ ಸರ್ವಿಸ್ ಹಬ್ಸ್ಗಳನ್ನು ದೇಶದಲ್ಲಿ ತರುವಂತಹ ಪ್ರಯತ್ನಗಳನ್ನು ಮಾಡಲಾಗುವುದು ಅನ್ನುವಂತಹ ಮಾತನ್ನು ಫೈನಾನ್ಸ್ ಮಿನಿಸ್ಟರ್ ಅವರು ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಬಹಳ ಇಂಪಾರ್ಟೆಂಟ್ ಇದು. ಪ್ರಿಲಿಮ್ಸಲ್ಲಿ ಬರುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಸೊ ದೇಶ ಅನ್ನುವಂಥದ್ದು ಬಹುಮುಖ್ಯವಾಗಿ SEZ-ಗೆ ಪರ್ಯಾಯವಾಗಿ ತರ್ತಾ ಇದ್ದಾರೆ. SEZ ಏನಿತ್ತು? ಸ್ಪೆಷಲ್ ಎಕನಾಮಿಕ್ ಝೋನ್ಗಳು ಬಹುಮುಖ್ಯವಾಗಿ ದೇಶದಲ್ಲಿ ರಫ್ತನ್ನು ಹೆಚ್ಚು ಮಾಡುವಂಥದ್ದು ಹಾಗೂ ದೇಶದಲ್ಲಿ ಹೂಡಿಕೆಯನ್ನು ಹೆಚ್ಚು ಮಾಡುವಂತಹ ಮೂಲ ಉದ್ದೇಶದೊಂದಿಗೆ ಜಾರಿಗೆ ತರಲಾಗಿತ್ತು. ಹಾಗಾದರೆ ಈ ಒಂದು SEZ-ಗಳು ಏನು ಉದ್ದೇಶಗಳಿಂದ ತರಲಾಗಿದ್ವೋ, ಅವು ನಿಜವಾಗಿಯೂ ಸಫಲರಾಗೋದ್ರಲ್ಲಿ ವಿಫಲವಾದ್ವಾ ಅನ್ನುವಂತಹ ವಿಷಯವನ್ನು ಬಹುಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಅರ್ಥೈಸಿಕೊಳ್ಳಬೇಕು. ಈಗ ತರ್ತಾ ಇರುವಂತಹ ಈ ಒಂದು ದೇಶ್ ಲೆಜಿಸ್ಲೇಷನ್ ಏನಿದೆ, ಮುಖ್ಯವಾಗಿ ದೇಶದಲ್ಲಿ ಎಕ್ಸ್ಪೋರ್ಟ್ ರಫ್ತನ್ನು ಹೆಚ್ಚು ಮಾಡುವಂತಹ ಮೂಲ ಉದ್ದೇಶ ಹಾಗೂ ಏನು ಪಾಲಿಸಿಯನ್ನು ರಚನೆ ಮಾಡಲಾಗ್ತಿದೆಯೋ ರಫ್ತಿಗೆ ಸಂಬಂಧಿಸಿದಂತೆ, ಅವು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ರೂಲ್ಸ್ನ ಅನುಗುಣವಾಗಿ ಇದ್ದು ಆಂಟ್ರಪ್ರಿನರ್ಸ್ನಲ್ಲಿ ಏನು ವ್ಯಾಪಾರಸ್ಥರಿದ್ದಾರೋ ಅವರಲ್ಲಿ ಒಂದು ಹೊಸ ಒಂದು ಎನರ್ಜಿಯನ್ನು ತರುವಂಥದ್ದು, ಒಂದು ಬಿಸ್ನೆಸ್ ಎಕೋಸಿಸ್ಟಮನ್ನು ದೇಶದಲ್ಲಿ ಹುಟ್ಟಿಸುವಂಥದ್ದು, ಸಪ್ಲೈ ಚೈನ್ ರೆಸಿಲಿಯನ್ಸ್ ಇನಿಷಿಯೇಟಿವ್ ಅಂದರೆ ಸಪ್ಲೈ ಚೈನ್ ಯಾವುದೇ ಕಾರಣಕ್ಕೂ ಮುರಿದು ಬೀಳದೇ ಇರೋ ಹಾಗೆ ಗಟ್ಟಿಗೊಳಿಸುವಂಥದ್ದು ಈ ಒಂದು ದೇಶನ ಮೂಲ ಆಬ್ಜೆಕ್ಟಿವ್ಸ್ಗಳಲ್ಲಿ ನಾವು ಕಾಣ್ತಾ ಇರುವಂಥದ್ದು. ಹಾಗಾದರೆ ಈ ಆಬ್ಜೆಕ್ಟಿವ್ಸ್ಗಳು SEZ ಕೆಳಗಡೆ ನಾವು ಕಾಣ್ತಾ ಇರಲಿಲ್ವಾ ಅನ್ನುವಂಥದ್ದನ್ನು ನೋಡಿದಾಗ, SEZ-ಗಳು ಬಹುಮುಖ್ಯವಾಗಿ ಬರೀ ಎಕ್ಸ್ಪೋರ್ಟ್ಸಿಗೆ ಸಂಬಂಧಿಸಿದಂತೆ ಕೆಲಸವನ್ನು ನೋಡ್ತಾ ಇದ್ವು. ಅಂದರೆ ಅಲ್ಲಿಂದ ರಫ್ತು ಮಾಡಿದಂತಹ ಕಾರಣಕ್ಕೆ ಅವರಿಗೆ ಒಂದಿಷ್ಟು ಟ್ಯಾಕ್ಸ್ ಇನ್ಸೆಂಟಿವ್ಗಳು ಇದ್ವು. ಆದರೆ ಆ ಒಂದು SEZ-ಗಳು ದೇಶದಲ್ಲಿ ಇನ್ವೆಸ್ಟ್ಮೆಂಟ್ಸನ್ನು ಹೇಗೆ ಹೆಚ್ಚು ಮಾಡುವಂಥದ್ದು ಆಲೋಚನೆ ಮಾಡ್ತಾ ಇರಲಿಲ್ಲ. ಆದರೆ ಭಾರತದ ಆರ್ಥಿಕ ವ್ಯವಸ್ಥೆ ಬೆಳೀಬೇಕು ಅಂತಂದರೆ ಹೂಡಿಕೆ ಆಗಬೇಕು, ಅದರ ಜೊತೆಯಲ್ಲಿ ಎಕ್ಸ್ಪೋರ್ಟ್ಸ್ ಸಹ ಹೆಚ್ಚಾಗಬೇಕು. ಆವಾಗಲೇ ನಾವು ಒಂದು ಸೈಕಲನ್ನು ಪೂರ್ಣವಾಗಿ ಕಾಣಲು ಸಾಧ್ಯವಾಗುತ್ತದೆ. ಈಗಾಗಲೇ ದೇಶ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಮಾಡಬೇಕಾದಂತಹ ಬದಲಾವಣೆಗಳು ಹಾಗೂ ಬೆಳವಣಿಗೆಗಳನ್ನು ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಭಾರತ ಕಾಣಬೇಕಾದಂತಹ ಲಾಭವನ್ನು ಕಾಣಿಸಲು ಸಾಧ್ಯವಾಗಿಲ್ಲ. ಉದಾಹರಣೆಗೆ ಈಗ ನಡೀತಾ ಇರುವಂತಹ US ಮತ್ತು ರಷ್ಯಾದ ನಡುವಿನ ಘರ್ಷಣೆ ಆಗಿರಬಹುದು, ಇನ್ನೊಂದು ಕಡೆ ಇವತ್ತು ಕಾಣ್ತಾ ಇರುವಂತಹ ಗ್ಲೋಬಲ್ ಸಪ್ಲೈ ಚೈನ್ನಲ್ಲಿನ ಒಂದು ಕೊರತೆ ಅಂತಲೂ ಏನು ಹೇಳಬಹುದು, ಈ ಎಲ್ಲ ಲೋಪದೋಷಗಳು ಅಥವಾ ಈ ಎಲ್ಲ ಸಂಕಟಗಳು ಭಾರತಕ್ಕೆ ಒಂದು ಅಭೂತಪೂರ್ವವಾದಂತಹ ಅವಕಾಶವನ್ನು ಕೊಡ್ತಾ ಇದ್ವು. ನಾವು ಏನಾದರೂ ಈ ಒಂದು ಸಂದರ್ಭದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಬೆಳೆದು ನಿಂತಿದ್ದಲ್ಲಿ. ಸೊ ಈಗಾಗಲೇ ಒಂದು ಅವಕಾಶವನ್ನು ಭಾರತ ಕಳ್ಕೊಂಡಿದೆ. ಮುಂಬರುವಂತಹ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳದೆ ಇರೋ ಹಾಗೆ ದೇಶ ಡೆವಲಪ್ಮೆಂಟ್ ಆಫ್ ಎಂಟರ್ಪ್ರೈಸ್ ಆ್ಯಂಡ್ ಸರ್ವಿಸಸ್ ಹಬ್ ಕಾನೂನು ಹಾಗೂ ಒಂದು ಪಾಲಿಸಿ ಅವಕಾಶಗಳನ್ನು ಸೃಷ್ಟಿಸಲಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಇದೇ ಸಂದರ್ಭದಲ್ಲಿ ಈ ದೇಶ್ ಕಾರ್ಯಕ್ರಮ ಏನಾದರೂ ಸಫಲಗೊಳ್ಳಬೇಕು ಅಂತಂದರೆ ಒಂದಿಷ್ಟು ಎಚ್ಚರಿಕೆಗಳನ್ನು ಸಹ ಲೇಖಕರು ಇಲ್ಲಿ ಕೊಡಲು ಪ್ರಯತ್ನಿಸ್ತಿರುವಂಥದ್ದು. ಮೊದಲನೇ ಹಂತದಲ್ಲಿ ಈಗಾಗಲೇ ಏನು ಕಾನೂನುಗಳು ಭಾರತದಲ್ಲಿ ಇದ್ದಾವೆ ಅವುಗಳನ್ನು ಬದಲಾಯಿಸಬಾರದು. ಈಗ ಸಪೋಸ್ SEZ ಶುರು ಮಾಡಿದಂತಹ ಸಂದರ್ಭದಲ್ಲಿ ಇವರಿಗೆಲ್ಲ ಒಂದು ಪಾಲಿಸಿಯನ್ನು ರಚನೆ ಮಾಡಲಾಗಿತ್ತು. ಈಗ ಸಡನ್ನಾಗಿ ಏನಾದರೂ ಹೊಸ ಪಾಲಿಸಿಗಳನ್ನು ತಂದಂತಹ ಸಂದರ್ಭದಲ್ಲಿ ವ್ಯಾಪಾರಸ್ಥರಲ್ಲಿ ಕನ್ಫ್ಯೂಷನ್ ಮೂಡಿ ಮತ್ತೆ ಆ ಒಂದು ದೇಶ ಕೊಡಬೇಕಾಗಿದ್ದಂತಹ ಕಾರ್ಯಕ್ರಮದ ಲಾಭ ಉಲ್ಟಾ ಹೊಡೆಯೋ ಸಾಧ್ಯತೆಗಳು ಸಹ ಜಾಸ್ತಿ ಇರ್ತವೆ. ಆ್ಯಂಡ್ ಈ ಒಂದು ಬಿಲ್ ಏನು ಸರ್ಕಾರ ತರಲು ಮುಂದಾಗ್ತಿದೆಯೋ ಒಂದಿಷ್ಟು ಕ್ಷೇತ್ರಗಳನ್ನು ಐಡೆಂಟಿಫೈ ಮಾಡಬೇಕು. ಉದಾಹರಣೆಗೆ ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್, ಫಾರ್ಮಸ್ಯುಟಿಕಲ್, ಪ್ಲಾಸ್ಟಿಕ್, ಎಂಜಿನಿಯರಿಂಗ್,
ಹೀಗೆ ಕ್ಷೇತ್ರಗಳನ್ನು ಗುರುತಿಸಿ ಆ ಕ್ಷೇತ್ರಗಳ ಬೆಳವಣಿಗೆಗೆ ಒಂದಿಷ್ಟು ಉತ್ತಮ ಹಾಗೂ ಹೆಚ್ಚಿನ ಪ್ರಯತ್ನವನ್ನು ನಡೆಸುವಂಥದ್ದು ಸಹ ಬಹುಮುಖ್ಯವಾಗಿರುತ್ತದೆ. ಎರಡನೇ ಮೂರನೇ ಹಂತದಲ್ಲಿ ಈಗ ಎಸ್ ಸಿ ಜೆಡ್ಗಳಿಗೆ ಪರ್ಯಾಯವಾಗಿ ದೇಶ ತರ್ತಾ ಇದ್ದೀವಿ. ಹಾಗಾದರೆ ಇರುವಂತಹ ಎಸ್ ಸಿ ಜೆಡ್ಗಳು ಏನಾಗಬೇಕು? ಅವರೇನಾದರೂ ದೇಶಕ್ಕೆ ಬದಲಾಗಬೇಕು ಅಂತಂದರೆ ಆ ಪ್ರಾವಧಾನವೇನಾದರೂ ಇದೆಯಾ? ಆದರೆ ಡ್ರಾಫ್ಟ್ ಬಿಲ್ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿಷಯ ಮಾತಾಡದೇ ಇರುವಂಥದ್ದು ಸಹ ಸರ್ಕಾರ ಇಲ್ಲಿ ಆಲೋಚಿಸಬೇಕಾಗಿರುವಂಥದ್ದು. ಕೊನೆಯ ಹಂತದಲ್ಲಿ ಇವತ್ತು ದೇಶದಲ್ಲಿ ಉತ್ತಮವಾದಂತಹ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಬೇಕಾದಂತಹ ಅಪ್ರೂವಲ್ಗಳಾಗಿರಬಹುದು ಅಥವಾ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಆಗಿರಬಹುದು ಅಥವಾ ಯಾವುದೇ ಪರ್ಮಿಷನ್ ತಗೊಳ್ಳೋದಕ್ಕೆ ಒಂದು 20-40 ಆಫೀಸಸ್ಗಳನ್ನು ಓಡಾಡುವಂತಹ ಪರಿಸ್ಥಿತಿಯನ್ನು ಹಿಂದಿಕ್ಕಿ ಎಲ್ಲ ವ್ಯಾಪಾರಸ್ಥರಿಗೆ ಅನುಕೂಲವಾಗಿ ಸುಲಭವಾಗಿ ವ್ಯಾಪಾರವನ್ನು ಮಾಡುವಂತಹ ವಾತಾವರಣವನ್ನು ಸೃಷ್ಟಿಸುವಂಥದ್ರ ಕಡೆಗೂ ಸಹ ಈ ಒಂದು ಬಿಲ್ನಲ್ಲಿ ಪ್ರಾವಧಾನಗಳನ್ನು ಆಲೋಚಿಸುವ ಅವಶ್ಯಕತೆ ಇದೆ. ಇವುಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಭಾರತ ಹೇಗೆ ಹಿಂದೆ ಕಳ್ಕೊಂಡಿರುವಂತಹ ಅವಕಾಶ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ನಾವು ಗಟ್ಟಿ ಆಗದೇ ಇರೋ ಕಾರಣಕ್ಕೆ ಕಳ್ಕೊಂಡಿದ್ದೀವೋ ಅದನ್ನು ಮುಂದೆ ಆಗದೇ ಇರೋ ಹಾಗೆ ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ. ಮುಂದಿನ ಆರ್ಟಿಕಲ್ ದ ಸ್ಪಿರಿಟ್ ಆಫ್ 1971. ನಮಗೆಲ್ಲರಿಗೂ 1971 ಅಂದ ಕೂಡಲೇ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಬಗ್ಗೆ ಗೊತ್ತಾಗುತ್ತದೆ. ಹಾಗೆ ಇದೇ ಸಂದರ್ಭದಲ್ಲಿ ಬಾಂಗ್ಲಾದೇಶ ಅನ್ನುವಂತಹ ಒಂದು ಹೊಸ ರಾಷ್ಟ್ರದ ಸೃಷ್ಟಿಯೂ ಸಹ ಆಗಿರುವಂಥದ್ದು ತಮಗೆಲ್ಲ ಗೊತ್ತೇ ಇರುವಂಥದ್ದು. ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು ಬಹುಮುಖ್ಯವಾಗಿ ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳಾದಂತಹ ಶೇಖ್ ಹಸೀನಾ ಅವರು ಭಾರತಕ್ಕೆ ಭೇಟಿ ನೀಡಿದ್ದು, ಸುಮಾರು 7 ಅಗ್ರಿಮೆಂಟ್ಗಳ ಮೇಲೆ ಭಾರತ ಮತ್ತು ಬಾಂಗ್ಲಾದೇಶ ಸೈನ್ ಮಾಡಿರುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಈ ಒಂದು 7 ಅಗ್ರಿಮೆಂಟ್ಗಳಲ್ಲಿ ಕುಶಿಯಾರ ಅಗ್ರಿಮೆಂಟ್ ಅನ್ನುವಂಥದ್ದು ಬಹುಮುಖ್ಯವಾಗಿ ಹೆಸರಿನಲ್ಲಿದೆ. ಕುಶಿಯಾರ ಅಗ್ರಿಮೆಂಟ್ ಅನ್ನುವಂಥದ್ದು ಇದು ಒಂದು ರಿವರ್ ವಾಟರ್ ಶೇರಿಂಗ್ ಅಗ್ರಿಮೆಂಟ್ ಆಗಿರುತ್ತದೆ. ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಸುಮಾರು 54 ನದಿಗಳು ಹರಿತವೆ. ಆ್ಯಂಡ್ ಈ 54 ನದಿಗಳಿಗೂ ಸಂಬಂಧಿಸಿದಂತೆ ಏನೋ ಒಂದು ಡಿಸ್ಪ್ಯೂಟ್ ಇದೆ ನಮ್ಮ ಮತ್ತು ಬಾಂಗ್ಲಾದೇಶ ನಡುವೆ. ಈಗ ಈ ಡಿಸ್ಪ್ಯೂಟ್ಗಳಲ್ಲಿ ಬಹಳಷ್ಟು ಡಿಸ್ಪ್ಯೂಟ್ಸ್ಗಳನ್ನು ಸರಿಪಡಿಸಿಕೊಳ್ಳಲು ನಾವು ಪ್ರಯತ್ನ ಮಾಡ್ತಾನಿದ್ದೀವಿ. ಉದಾಹರಣೆಗೆ 2011 ತೀಸ್ತಾ ವಾಟರ್ ಅಗ್ರಿಮೆಂಟನ್ನು ಸೈನ್ ಮಾಡಲಾಗಿತ್ತು. 1996 ಗಂಗಾ ವಾಟರ್ ಟ್ರೀಟಿಯನ್ನು ಸೈನ್ ಮಾಡಲಾಗಿತ್ತು. ಸೊ ಗಂಗಾ ವಾಟರ್ ಟ್ರೀಟಿ ಆದಮೇಲೆ ಸೆಂಟರ್ ಇದೇ ಮೊಟ್ಟ ಮೊದಲನೇ ಬಾರಿಗೆ ಅಸ್ಸಾಂ ಮತ್ತು ಬೇರೆ ನಾರ್ತ್ ಈಸ್ಟರ್ನ್ ರಾಜ್ಯಗಳನ್ನು ಸಹಮತಿಯಲ್ಲಿ ತಗೊಂಡು ಈ ಕುಶಿಯಾರ ಅಗ್ರಿಮೆಂಟನ್ನು ಸಫಲವಾಗಿ ಸೈನ್ ಮಾಡೋದರಲ್ಲಿ ಮುಂದಾಗಿದೆ. ತೀಸ್ತಾ ಅಗ್ರಿಮೆಂಟ್ನ 2011 ಸೈನ್ ಮಾಡಿದ್ರೂ ಸಹ ಒಂದಿಷ್ಟು ವಿಷಯಗಳಲ್ಲಿ ನಾವು ಇನ್ನೂ ಚರ್ಚೆ ಮಾಡ್ತಾ ಇರುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವೆಸ್ಟ್ ಬೆಂಗಾಲ್ ಬಹುಮುಖ್ಯವಾಗಿ ಒಂದಾಗಿ ಆ ಒಂದು ಅಗ್ರಿಮೆಂಟನ್ನು ಪೂರ್ಣವಾಗಿ ಸಫಲತೆಯಿಂದ ಜಾರಿಗೆ ತರುವಂಥದ್ದು ಇವತ್ತಿಗೂ ಚರ್ಚೆಯಲ್ಲಿರುವಂತಹ ವಿಷಯವಾಗಿರುತ್ತದೆ. ಬಾಂಗ್ಲಾದೇಶ ಮತ್ತು ಭಾರತದ ನಡುವಿನ ಸಂಬಂಧಗಳು ಬಹುಮುಖ್ಯವಾಗಿ ವ್ಯಾಪಾರ, ಕನೆಕ್ಟಿವಿಟಿ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳನ್ನು ಹೆಚ್ಚಿಸಿ ಒಂದು ಹೊಸ ಅಧ್ಯಾಯವನ್ನು ತಯಾರಿ ಮಾಡುವಂತಹ ಪ್ರಯತ್ನಗಳು ಯಾವಾಗಲೂ ನಡೀತಾನೆ ಇದ್ದಾವೆ. ಮುಂಬರುವಂತಹ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಬರುವಂತಹ ಎಲೆಕ್ಷನ್ಸ್ನಲ್ಲಿ ಶೇಖ್ ಹಸೀನಾ ಅವರ ಮೇಲೆ ಇರುವಂತಹ ಒತ್ತಡ, ಬಹುಮುಖ್ಯವಾಗಿ ಭಾರತದಿಂದ ವ್ಯಾಪಾರಸ್ಥರು ಹೋಗಿ ಬಾಂಗ್ಲಾದೇಶದಲ್ಲಿ ಹೂಡಿಕೆ ಮಾಡುವಂಥದ್ದು ಮತ್ತು ಈ ತೀಸ್ತಾ ಅಗ್ರಿಮೆಂಟ್ನ ಜೊತೆಯಲ್ಲಿ ಏನು ರಿವರ್ ವಾಟರ್ ಇಶ್ಯೂಸ್ ಇದಾವೆ ಅವುಗಳನ್ನು ಸರಿಪಡಿಸಿದಂತಹ ಸಂದರ್ಭದಲ್ಲಿ ಶೇಖ್ ಹಸೀನಾ ಅವರ ಇಮೇಜ್ ಗಟ್ಟಿಗೊಳ್ಳುತ್ತದೆ. ಅದರಿಂದಾಗಿ ಅವರು ಎಲೆಕ್ಷನ್ಸ್ನಲ್ಲಿ ಗೆಲ್ಲಲು ಸಹ ಸಾಧ್ಯವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟಿಗೆ ಸಂಬಂಧಿಸಿದಂತಾಗಿರಬಹುದು, ರೋಹಿಂಗ್ಯಾ ರೆಫ್ಯೂಜಿಸನ್ನು ಹಿಂದೆ ಕಳಿಸುವಂಥದ್ದಾಗಿರಬಹುದು ಅಥವಾ ಬಾಂಗ್ಲಾದೇಶನ್ನು ಒಂದೊಂದು ಸಾರಿ ಭಾರತಕ್ಕೆ ಒಳಗೂಡಿಸಿ ಅಖಂಡ ಭಾರತವನ್ನು ರಚನೆ ಮಾಡಲಾಗುವುದು ಅನ್ನುವಂಥದ್ದು ಒಂದಿಷ್ಟು ವರ್ಗದವರು ಮಾತಾಡ್ತಾ ಇರುವಂಥದ್ದು ಸಹ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಸಂಬಂಧಗಳನ್ನು ಅಣುಕು ಹಾಗೂ ವೀಕ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗ್ತವೆ. ಆ ಒಂದು ಕಾರಣಕ್ಕೆ ಭಾರತ ಮತ್ತು ಬಾಂಗ್ಲಾದೇಶ 1971 ಸಂದರ್ಭದಲ್ಲಿ ಇದ್ದಂತಹ ಅನುಬಂಧ, ಆ ಒಂದು ಸ್ಪಿರಿಟ್ ಏನಿತ್ತೋ ಅದನ್ನು ಇವತ್ತು ಸಹ ತೋರಿಸಿ ಮುಂದಿನ ದಿನಗಳಲ್ಲಿ ಈ ಸಂಬಂಧವನ್ನು ಇನ್ನೂ ಬೇರೆ ಹಂತಕ್ಕೆ ಒಯ್ಯುವಂತಹ ಪ್ರಯತ್ನಗಳಾಗಬೇಕೇ ಹೊರತು ಹಿಂದೆ ಹೋಗುವಂತಹ ಕಡೆಗೆ ಅಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಟೈಮ್ ಫಾರ್ ಜಾಯಿಂಟ್ ಸ್ಪೇಸ್ ಎಕ್ಸಸೈಸ್. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂಥದ್ದು ಬಾಹ್ಯಾಕಾಶದಲ್ಲಿ ಇರುವಂತಹ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಒಂದು ಮಿಲಿಟರಿ ಡ್ರಿಲ್ಲನ್ನು ಭಾರತ ಮತ್ತು US ನಡುವೆ ನಡೆಸಲಾಗ್ತಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸಂಬಂಧಿಸಿದಂತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟಾಪಿಕ್ನಲ್ಲಿ ಬಹುಮುಖ್ಯಕರವಾಗಿರುತ್ತದೆ. ನಾವೆಲ್ಲರೂ ಕೇಳ್ತಾ ಇದ್ವಿ
ಒಂದು ಕಡೆ ಸಮುದ್ರದಲ್ಲಿ ಜಾಯಿಂಟ್ ಎಕ್ಸಸೈಸ್ಗಳು ನಡೆಸ್ತಾ ಇದ್ರು ಓಷನಲ್ಲಿ, ಅಥವಾ ಲ್ಯಾಂಡ್ ಮೇಲೆ ನಡೆಸ್ತಾ ಇದ್ರು, ಅಥವಾ ಏರಲ್ಲಿ ನಡೆಸ್ತಾ ಇದ್ರು. ಈಗ ನಾಲ್ಕನೇ ಹೊಸ ಅಧ್ಯಾಯ ಶುರು ಆಗ್ತಾ ಇರುವಂಥದ್ದು ಸ್ಪೇಸ್, ಬಾಹ್ಯಾಕಾಶದಲ್ಲಿ. ಬಾಹ್ಯಾಕಾಶವೂ ಸಹ ಒಂದು ಮಿಲಿಟರಿ ಡೊಮೇನಿಗೆ ಸೇರಿರುವಂತಹ ವ್ಯವಸ್ಥೆ ಅಥವಾ ಸಿಸ್ಟಮ್ ಆಗಿರುತ್ತೆ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ 2019 ಒಂದು ಸ್ಪೇಸ್ ಫೋರ್ಸನ್ನು ಡಿಪಾರ್ಟ್ಮೆಂಟ್ ಆಫ್ ಏರ್ಫೋರ್ಸ್ ಕೆಳಗಡೆ ತರಲಾಯಿತು. ಸೊ ಸ್ಪೇಸ್ ಅನ್ನುವಂಥದ್ದು ಮಿಲಿಟರಿ ಡೊಮೇನಲ್ಲಿ ಕೆಲಸ ಮಾಡುತ್ತದೆ. ಆದರೆ ಭಾರತದಲ್ಲಿ ಸ್ಪೇಸ್, ಬಾಹ್ಯಾಕಾಶ ಒಂದು ಸಿವಿಲಿಯನ್ ಏಜೆನ್ಸಿ ಕೆಳಗಡೆ, ಇಸ್ರೋ ನಮಗೆಲ್ಲ ಗೊತ್ತು, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಡಿಯಲ್ಲಿ ಕೆಲಸ ಮಾಡುವಂಥದ್ದು. ಈಗಾಗಲೇ ಭಾರತ ಸಿಂಪೆಕ್ಸ್ ಅಥವಾ ಇಂಡಿಯಾ ಇಂಡ್ ಸ್ಪೇಸ್ ಎಕ್ಸ್ ಅನ್ನುವಂಥದ್ದು ಸಿಮ್ಯುಲೇಟೆಡ್ ಸ್ಪೇಸ್ ವಾರ್ಫೇರ್ ಎಕ್ಸಸೈಸ್ ಅನ್ನುವಂತಹ ಒಂದು ಹೊಸ ಅಥವಾ ಮೊದಲನೇ ಬಾರಿಗೆ ನಡೆಸಿದಂತಹ ಸ್ಪೇಸ್ ಎಕ್ಸಸೈಸ್ನ ಆಧಾರದ ಮೇಲೆ ನಾವು ಆ ಸಿವಿಲಿಯನ್ ಏಜೆನ್ಸಿಯಿಂದ ಸ್ಪೇಸನ್ನು ತೆಗೆದು ಮಿಲಿಟರಿ ಡೊಮೇನ್ ಕಡೆಗೆ ಹಾಕುವಂತಹ ಪ್ರಯತ್ನಗಳನ್ನು ಅಲ್ಲಿ ತೋರಿಸ್ತಾ ಇದ್ದೀವಿ ಅನ್ನುವಂಥದ್ದು ಸಹ ಗೊತ್ತಾಗುತ್ತದೆ. ಈಗಾಗಲೇ ಭಾರತ ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ಗಳನ್ನು ಟೆಸ್ಟ್ ಮಾಡಿದೆ. ಇದಲ್ಲದೆ ಒಂದಿಷ್ಟು ಸ್ಪೇಸಿಗೆ ಸಂಬಂಧಿಸಿದಂತೆ ಯಾವ ರೀತಿಯಲ್ಲಿ ಭಾರತದ ಒಂದು ಮ್ಯಾಟರ್ಸನ್ನು ಕಾಪಾಡಿಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಯತ್ನಗಳು ನಡೆದಿದ್ದಾವೆ. ಈಗ ಭಾರತ ಮತ್ತು ಯು ಎಸ್ ನಡುವೆ ಅಕ್ಟೋಬರ್ನಲ್ಲಿ ಆಲಿ ಅನ್ನುವಂತಹ ಜಾಗ, ಅದು ಉತ್ತರಾಖಂಡಲ್ಲಿದೆ, ಅಲ್ಲಿ ಈ ಒಂದು ಸ್ಪೇಸ್ ಎಕ್ಸಸೈಸ್ ನಡೆಯಲಿರುವಂಥದ್ದು. ಈ ಸ್ಪೇಸ್ ಎಕ್ಸಸೈಸ್ ಯಾವ ಮೂರು ಉದ್ದೇಶಗಳನ್ನು ಸಾಧಿಸಲಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ, ಮೊದಲನೇ ಹಂತದಲ್ಲಿ ಭಾರತ ಮತ್ತು ಯು ಎಸ್ ನಡುವಿನ ಸಂಬಂಧಗಳು ಇನ್ನೂ ಗಟ್ಟಿಗೊಳ್ಳಲಿದ್ದಾವೆ. ಎರಡನೇ ಹಂತದಲ್ಲಿ ಯಾರೆಲ್ಲ ಭಾರತ ಮತ್ತು ಯು ಎಸ್ ನಡುವಿನ ಅಥವಾ ಭಾರತದ ಮತ್ತು ಯು ಎಸ್ ವಿರುದ್ಧ ಇರುವಂತಹ ಆಲೋಚನೆಗಳಿದ್ದಾವೋ ಅವರಿಗೊಂದು ಸ್ಟ್ರಾಂಗ್ ಮೆಸೇಜ್ ಹೋಗುತ್ತೆ, ನಾವೆಲ್ಲ ಹೊಂದಿದ್ದೀವಿ ಅಂಥೇಳಿ. ಆ್ಯಂಡ್ ನಾಲ್ಕನೇ ಹಂತದಲ್ಲಿ ಕ್ವಾಡ್, ನಮಗೆಲ್ಲ ಗೊತ್ತಿರುವಂಥದ್ದು ಯು ಎಸ್, ಆಸ್ಟ್ರೇಲಿಯಾ, ಭಾರತ ಮತ್ತು ಜಪಾನ್ ಒಂದು ಕ್ವಾಡ್ನ ರಚನೆಯನ್ನು ಮಾಡುತ್ತದೆ. ಆ ಕ್ವಾಡ್ ಇನ್ನೂ ಗಟ್ಟಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯು ಈ ಭಾಗದಲ್ಲಿ ತೋರಿಸಲು ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಆದರೆ ಇಲ್ಲಿ ಬಹುಮುಖ್ಯವಾಗಿ ತಿಳ್ಕೋಬೇಕಾಗಿರುವಂಥದ್ದು, ಯಾವುದೇ ನಾಣ್ಯಕ್ಕೆ ಎರಡು ಮುಖಗಳು ಇದ್ದ ಹಾಗೆ ಇಲ್ಲಿ ಒಂದು ಕಡೆ ಲಾಭವನ್ನು ತೋರಿಸಿದಂತಹ ಸಂದರ್ಭದಲ್ಲಿ ಇನ್ನೊಂದು ಕಡೆ ನಷ್ಟವನ್ನು ಸಹ ಅರ್ಥೈಸಿಕೊಳ್ಳಬೇಕು. ನಷ್ಟದ ಬಗ್ಗೆ ಮಾತಾಡಿದಾಗ ಯಾವಾಗಲೂ ಇಂಟರ್ನ್ಯಾಷನಲ್ ಡೊಮೇನಲ್ಲಿ ಹೇಳುವಂಥದ್ದು ಯು ಎಸ್ ಯಾವತ್ತು ನಂಬಬಲೇಬಾರದು ಅಂಥೇಳಿ, ಯಾಕಂದರೆ ಅದು ಬಣ್ಣವನ್ನು ಪದೇ ಪದೇ ಬದಲಾಯಿಸುತ್ತೆ ಅಂಥೇಳಿ. ಎರಡನೇ ಹಂತದಲ್ಲಿ ನಮ್ಮ ಈಸ್ಟರ್ನ್ ರಾಷ್ಟ್ರಗಳು ಏನಿದಾವಲ್ಲ, ಅವರೆಲ್ಲರೂ ಯು ಎಸ್ನ ಒಂದು ಹೊರ ಭಾಗದವರು, ಅವರು ಯಾವಾಗಲೂ ಸ್ವಾರ್ಥ ಮತ್ತು ಲಾಭದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈಸ್ಟರ್ನ್ ರಾಷ್ಟ್ರಗಳು, ಇಂಡೋನೇಷ್ಯಾ, ಮಲೇಷಿಯಾ, ಫಿಲಿಪೀನ್ಸ್, ಬಾಂಗ್ಲಾದೇಶ್, ಇವೆಲ್ಲ ರಾಷ್ಟ್ರಗಳು ತಮ್ಮ ಒಂದಿಷ್ಟು ವಿರೋಧವನ್ನು ವ್ಯಕ್ತಪಡಿಸಬಹುದು ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಮೂರನೇ ಹಂತದಲ್ಲಿ ಈ ರೀತಿಯ ಒಂದು ಎಕ್ಸಸೈಸ್ಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ ಬಾಹ್ಯಾಕಾಶವನ್ನು ಮಿಲಿಟರೈಸ್ ಮಾಡುವಂತಹ ಪ್ರಯತ್ನಗಳು ಹೆಚ್ಚಾಗ್ತವೆ ಅನ್ನುವಂಥದ್ದು. ನಾಲ್ಕನೇ ಹಂತದಲ್ಲಿ ನಮ್ಮ ಈಸ್ಟರ್ನಲ್ಲಿ ಇರುವಂತಹ ರಾಷ್ಟ್ರಗಳು ಯು ಎಸ್ಅನ್ನು ಪ್ರಾಕ್ಸಿ ಸ್ಟೇಟ್ ಆಗಿ ನೋಡ್ತವೆ. ಸೊ ಈ ನಾಲ್ಕು ಸಮಸ್ಯೆಗಳು ಎದುರಾಗಲಿದ್ದಾವೆ. ಹಾಗಂತ ಬದಲಾಗ್ತಾ ಇರುವಂತಹ ವ್ಯವಸ್ಥೆ, ಯಾಕಂದರೆ ಚೈನಾ, ಫ್ರಾನ್ಸ್, ರಷ್ಯಾ ಈ ಎಲ್ಲ ರಾಷ್ಟ್ರಗಳು ಸಹ ಬಾಹ್ಯಾಕಾಶದಲ್ಲಿ ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇದ್ದು, ಭಾರತ ಆ ಒಂದು ಕ್ಷೇತ್ರದಲ್ಲಿ ಹಿಂದೆ ಉಳ್ಕೊಳ್ಳಲು ಸಾಧ್ಯವಿಲ್ಲ. ಸೊ ಸ್ಪೇಸ್ ಎಕ್ಸ್ ಅಥವಾ ಸ್ಪೇಸ್ ಸಂಬಂಧಿತ ಈ ರೀತಿಯ ಜಾಯಿಂಟ್ ಎಕ್ಸಸೈಸ್ಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ ಬದಲಾಗ್ತಿರುವಂತಹ ವ್ಯವಸ್ಥೆ, ಬದಲಾಗ್ತಾ ಇರುವಂತಹ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಭಾರತವೂ ಸಹ ಮುಂಚೂಣಿಯಲ್ಲಿ ಇರಲು ಸಾಧ್ಯವಾಗುತ್ತದೆ ಈ ಕಾರಣಕ್ಕಾಗಿ ಅನ್ನುವಂತಹ ಮಾತನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್ ಅನ್ಸರ್ಟನ್ ಫ್ಯೂಚರ್. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಚೀಲಿ ರಾಷ್ಟ್ರದಲ್ಲಿ ಒಂದು ಹೊಸ ಸಂವಿಧಾನವನ್ನು ಜಾರಿಗೆ ತರುವಂತಹ ಪ್ರಯತ್ನಗಳನ್ನು ನಡೆಸಿದ್ದು, ಆ ಸಂವಿಧಾನವನ್ನು ಜನರು ತಿರಸ್ಕರಿಸಿರುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲ್ನ ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಯು ಪಿ ಎಸ್ ಸಿ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಿಸಿದಂತೆ ಒಂದು ಮುಖ್ಯವಾದ ಆರ್ಟಿಕಲ್ ಆಗಿರುತ್ತದೆ. ಈಗ ಚೀಲಿ ಅನ್ನುವಂಥದ್ದು ಸೌತ್ ಅಮೇರಿಕಾದಲ್ಲಿ ಇರುವಂತಹ ಒಂದು ರಾಷ್ಟ್ರ. ಮ್ಯಾಪ್ ಬೇಸ್ಡ್ ಕ್ವಶನ್ ಆಗಿ ಇದು ಬರಬಹುದು. ಚೀಲಿಯ ಸುತ್ತ ಅಥವಾ ಚೀಲಿ ಯಾವ ರಾಷ್ಟ್ರಗಳೊಂದಿಗೆ ಬಾರ್ಡರ್ ಹೊಂದಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಅರ್ಜೆಂಟಿನಾ, ಬೊಲಿವಿಯಾ, ಪೇರು, ನೋಡಿ ಮೂರು ರಾಷ್ಟ್ರಗಳು, ಪರುಗುವೆ ಜೊತೆಯಲ್ಲಿಲ್ಲ. ಒಂದೊಂದ್ಸರಿ ಪರುಗುವೆಯನ್ನು ನಾಲ್ಕನೇ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಬೊಲಿವಿಯಾ, ಪೇರು ಮತ್ತು ಅರ್ಜೆಂಟಿನಾ ರಾಷ್ಟ್ರದೊಂದಿಗೆ ಚೀಲಿ ರಾಷ್ಟ್ರ ಬಾರ್ಡರನ್ನು ಹೊಂದಿದೆ. ಸೌತ್ ಅಮೇರಿಕಾದಲ್ಲಿ ಇರುವಂತಹ ಒಂದು ರಾಷ್ಟ್ರವಿದು. 1980 ಒಂದು ಚಾರ್ಟರ್ ಆಧಾರದ ಮೇಲೆ ಈ ಒಂದು ರಾಷ್ಟ್ರ ತನ್ನ ಕೆಲಸವನ್ನು ಮಾಡ್ತಿತ್ತು. ಆದರೆ ಆ ಒಂದು ಚಾರ್ಟರ್ನಲ್ಲಿ ಮುಖ್ಯವಾಗಿ ಡಿಕ್ಟೇಟರ್ಶಿಪ್
ಅಂದರೆ ಎಲ್ಲ ಅಧಿಕಾರವನ್ನು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಕೊಟ್ಟಂತಹ ಪರಿಸ್ಥಿತಿ ಇತ್ತು. ಆ ವಿಷಯಕ್ಕೆ ಸಂಬಂಧಿಸಿದಂತೆ 2019 ಜನರು ಚೀಲಿಯಲ್ಲಿ ಬೀದಿಗಿಳಿದಿದ್ರು ಕಿ ನಮಗೆ ಹೊಸ ಮತ್ತು ಒಂದು ಸ್ವತಂತ್ರ ಕಾನೂನು ಬೇಕು ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಒಂದು ಕಾನೂನನ್ನು ಅಂದರೆ ಮಾರುಕಟ್ಟೆಗೆ ಅನುಗುಣವಾಗಿ ಹಾಗೂ ಮಾರುಕಟ್ಟೆಯನ್ನು ಬೆಳೆಸುವಂತಹ ಕಡೆಗೆ ಆರ್ಥಿಕ ವ್ಯವಸ್ಥೆಯನ್ನು ಸುಗಮವಾಗಿ ಹೆಚ್ಚಿಸಿ ಜನರಿಗೆ ಹೆಚ್ಚಿನ ಲಾಭವನ್ನು ಒದಗಿಸಿಕೊಡುವಂತಹ ಉದ್ದೇಶದೊಂದಿಗೆ ಒಂದು ಹೊಸ ಸಂವಿಧಾನವನ್ನು ತಂದಿದ್ದು, ಅದರಲ್ಲಿ 62% ಮತದಾರರು ಆ ಸಂವಿಧಾನವನ್ನು ವಿರೋಧಿಸಿದ್ದಾರೆ. ಇದೇನು ಭಾರತದ ಸಂವಿಧಾನಕ್ಕೆ ಯಾರು ಜನರು ವೋಟ್ ಮಾಡಿರಲಿಲ್ಲ, ಯಾಕಂದರೆ ಅಲ್ಲೊಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇತ್ತು. ಆದರೆ ಚೀಲಿಯಲ್ಲಿ ಯಾಕೆ ಹಿಂಗಾಗ್ತಾ ಇದೆ? ಚೀಲಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ರೆಫರೆಂಡಮ್ ಅಂತ ಕರೀತಾರೆ. ಸಿ, ಯಾವ ರಾಷ್ಟ್ರದಲ್ಲಿ ರೆಫರೆಂಡಮ್ ಅನ್ನುವಂತಹ ವ್ಯವಸ್ಥೆಯನ್ನು ಉಪಯೋಗಿಸಲಾಗುತ್ತದೆಯೋ ಅಲ್ಲಿ ನಡೆಯುವಂತಹ ಕಾನೂನು ಅಥವಾ ಯಾವುದೇ ಕಾನೂನು ಯಾವುದೇ ಒಂದು ತೀರ್ಪು ತಗೋಬೇಕು ಅಂತಂದರೆ ಹೆಚ್ಚಿನ ಜನರು ಎಸ್ ಆರ್ ನೋ ಅಂತ ವೋಟ್ ಮಾಡಬೇಕಾಗುತ್ತದೆ. ಹೆಚ್ಚಿನ ಜನರು ಎಸ್ ಅಂತ ಮಾಡಿದರೆ ಆ ಕಾನೂನು ಜಾರಿಗೆ ಬರುತ್ತೆ, ನೋ ಅಂದಂತಹ ಸಂದರ್ಭದಲ್ಲಿ ಅದು ಬರಲ್ಲ. ನಮ್ಮ ದೇಶದಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮನ್ನು ಉಪಯೋಗಿಸಿದಂತಹ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿಗಳು ಹೋಗಿ ಅಲ್ಲಿ ಕಾನೂನನ್ನು ಜಾರಿಗೆ ತರುವಂಥದ್ದು ಬೇಡ ಅನ್ನುವಂತಹ ಸಮಾಲೋಚನೆಯನ್ನು ಮಾಡ್ತಾರೆ. ಆದರೆ ಚೀಲಿ ರಾಷ್ಟ್ರದಲ್ಲಿ ರೆಫರೆಂಡಮ್ ಆಧಾರದ ಮೇಲೆ ಆಗುವಂಥದ್ದು. ಆ ಕಾರಣಕ್ಕೆ ಸಂವಿಧಾನವನ್ನು 62% ಜನರು ಬೇಡ ಅಂದಂತಹ ಕಾರಣಕ್ಕೆ ಮತ್ತೆ ಚೀಲಿ ಒಂದು ಅತಂತ್ರ ಸ್ಥಿತಿಯನ್ನು ಕಾಣಿಸ್ತಾ ಇರುವಂಥದ್ದು. ಯಾಕೆ ಇಲ್ಲಿನ ಜನರು ಬೇಡ ಅಂದರು? ಈ ಚೀಲಿ ರಾಷ್ಟ್ರವು ಒಂದು ಪ್ಲೂರಿ ನ್ಯಾಷನಲ್ ಆಗಿರ್ತದೆ, ಅಂದರೆ ವಿವಿಧ ಜನಾಂಗಕ್ಕೆ ಸೇರಿದಂತಹ ಜನರು ಇಲ್ಲಿದ್ದಾರೆ. ಅದರಲ್ಲೂ 11 ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಜನರು ಸುಮಾರು 13% ಜನಸಂಖ್ಯೆಯನ್ನು ತೋರಿಸುತ್ತಾರೆ. ಆ ಚೀಲಿ ಸಂವಿಧಾನದಲ್ಲಿ ಈ 13% ಜನರಿಗೆ ಒಂದಿಷ್ಟು ಸಪರೇಟ್ ಕಾನೂನು, ಸಪರೇಟ್ ಆದಂತಹ ಒಂದು ಸಾಂಸ್ಕೃತಿಕ ವ್ಯವಸ್ಥೆಯನ್ನು ಮುನ್ಸಾಗಿಸ್ಕೊಂಡು ಹೋಗುವಂತಹ ಕಾನೂನನ್ನು ಆ ಒಂದು ಸಂವಿಧಾನದಲ್ಲಿ ಕೊಡಲಾಗಿತ್ತು. ಈಗ ಹೆಚ್ಚಿನ ಜನರು ಈ ಇಂಡಿಜಿನಸ್ ಗ್ರೂಪಿಗೆ ಕೊಡ್ತಾ ಇರುವಂತಹ ಹೆಚ್ಚಿನ ಸ್ವಾತಂತ್ರ್ಯದ ವಿರೋಧವನ್ನು ತೋರಿಸಿ ಈ ಸಂವಿಧಾನವನ್ನು ಹಿಂದಿಕ್ಕಿರುವಂಥದ್ದು. ಈ ಒಂದು ಕಥೆಯಿಂದ ಅಥವಾ ಈಗ ನಡೀತಾ ಇರುವಂತಹ ಸನ್ನಿವೇಶಗಳನ್ನು ನೋಡಿದಾಗ ಭಾರತ ದೇಶದ ಪ್ರಪಂಚದಲ್ಲಿ ಅತಿ ಹೆಚ್ಚು ವೈವಿಧ್ಯವಾಗಿ ಇರುವಂತಹ ಜನಾಂಗ, ಸಮಾಜ, ಜಾತಿಯನ್ನು ಹೊಂದಿರುವಂತಹ ರಾಷ್ಟ್ರವಾಗಿರುತ್ತದೆ. ಆದರೂ 75 ಈ ಸಂವಿಧಾನ ನಮ್ಮೆಲ್ಲರನ್ನ ಕೂಡಿಸಿ ಇಟ್ಟಿದೆ ಅಂತಂದರೆ ನಮ್ಮ ದೇಶದ ಸಂವಿಧಾನದ ಒಂದು ಮಹತ್ವವನ್ನು ಅರ್ಥ ಮಾಡಿಕೊಳ್ಬೇಕು. ನಮ್ಮ ದೇಶದ ಸಂವಿಧಾನವನ್ನು ಬರೆದ ನಮ್ಮ ಪೂರ್ವಜರ ಆಲೋಚನೆ, ಅವರ ಒಂದು ಎಲ್ಲ ರಾಷ್ಟ್ರದ ಜನರಿಗೋಸ್ಕರ ಇದ್ದಂತಹ ಸಹಾನುಭೂತಿ ಈ ಒಂದು ಪರ್ಫೆಕ್ಟ್ ಆಗದಂತಹ ಅಥವಾ ಒಂದು ಸ್ಥಿರವಾದಂತಹ ಸಂವಿಧಾನವನ್ನು ರಚಿಸೋದಕ್ಕೆ ಸಾಧ್ಯವಾಗಿರುವಂಥದ್ದು. ಸೊ ಚೀಲಿಯಲ್ಲಿ ಆಗ್ತಾ ಇರುವಂತಹ ಸನ್ನಿವೇಶ ತಿಳ್ಕೊಂಡು ನಮ್ಮ ದೇಶದವನ್ನು ಇನ್ನೂ ಹೆಚ್ಚು ಅರ್ಥೈಸ್ಕೊಂಡು ಈ ದೇಶದ ಸಂವಿಧಾನವನ್ನು ಈ ದೇಶದಲ್ಲಿ ಇರುವಂತಹ ಎಲ್ಲ ಜನರನ್ನು ರೆಸ್ಪೆಕ್ಟ್ ಮಾಡುವಂಥದ್ದಾಗಿರಬಹುದು ಅಥವಾ ಅವರ ಕಡೆಗೆ ಸಹಾನುಭೂತಿಯನ್ನು ತೋರಿಸುವಂಥದ್ದಾಗಿರ್ಬೋದು ನಾವು ತಿಳ್ಕೊಬೇಕಾಗಿದೆ. ಇವತ್ತು ಚೀಲಿ ಇರುವಂತಹ ಅತಂತ್ರ ಸ್ಥಿತಿ ಬಹುಮುಖ್ಯವಾಗಿ ಜನರ ನಡುವೆ ಇರುವಂತಹ ಒಂದು ಡಿವಿಷನ್, ಆ ಡಿವಿಷನಿಂದಾನೇ ಆ ರಾಷ್ಟ್ರ ಇವತ್ತೂ ಸಹ ಬೆಳೆಯಲು ಸಾಧ್ಯವಾಗ್ತಿಲ್ಲ. ಇವತ್ತೂ ಸಹ ಅಲ್ಲಿನ ಜನರು ಸಂಕಷ್ಟದಲ್ಲಿದ್ದಾರೆ. ಎಲ್ಲಿಯವರೆಗೂ ಜನ ವಿಭಜನರಾಗ್ತಾರೋ ಯಾವತ್ತಿಗೂ ಆ ಒಂದು ರಾಷ್ಟ್ರ ಬೆಳೆಯಲು ಸಾಧ್ಯವಾಗೋದಿಲ್ಲ ಅನ್ನುವಂತಹ ವಿಷಯವನ್ನು ತಾವೆಲ್ಲರೂ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.